ಒಂದು ಸಿಂಪಲ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸಿಂಪಲ್ ಅಂದರೆ ತುಂಬಾ ಸಿಂಪಲ್ ಈ ರೆಸಿಪಿ. 5 ಮಿನಿಟ್ಸಲ್ಲಿ ಹೇಗೆ ನಾವು ಸ್ಯಾಂಡ್ವಿಚ್ನ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ಯಾಂಡ್ವಿಚ್ ಮಾಡೋದಕ್ಕೆ 4 ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ, 1 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ, 1 ಆನಿಯನ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಕಟ್ ಮಾಡ್ಕೊಂಡಂತಹ ಆನಿಯನ್, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ 1/2 ಟೇಬಲ್ಸ್ಪೂನ್ ಆಗುವಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀನಿ, ಖಾರದ ಪುಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಟೇಬಲ್ಸ್ಪೂನ್ ಆಗುವಷ್ಟು ಗರಂ ಮಸಾಲ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಎಲ್ಲವನ್ನು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ, ನಾನಿಲ್ಲಿ ಹೆಂಚನ್ನು ಬಿಸಿ ಇಟ್ಟಿದ್ದೀನಿ. ಸೊ ನೋಡಿ, ಹೆಂಚಿನ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪವನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ತುಪ್ಪ ಅಥವಾ ಬಟರನ್ನು ಹಾಕ್ಕೊಳ್ಬೋದು, ಬಟ್ ಬಟರ್ ಯೂಸ್ ಮಾಡೋದಕ್ಕಿಂತ ತುಪ್ಪನ ಯೂಸ್ ಮಾಡೋದ್ರಿಂದ ಬ್ರೆಡ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸ್ಯಾಂಡ್ವಿಚ್. ಸೊ ನೋಡಿ, ಇದರ ಮೇಲೆ ನಾನು ಟೊಮೆಟೊ, ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ಚರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, 2 ಸ್ಲೈಸ್ ಬ್ರೆಡ್ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಇದು ಟೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಟೋಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇದರ ಮೇಲೆ ಇನ್ನು 2 ಸ್ಲೈಸ್ ಬ್ರೆಡ್ನ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಕ್ಲೋಸ್ ಮಾಡಿಕೊಂಡು 1-5 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡೋದ್ರಿಂದ ಬ್ರೆಡ್ ಚೆನ್ನಾಗಿ ಟೋಸ್ಟ್ ಆಗುತ್ತೆ. ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಟೋಸ್ಟ್ ಆಗುತ್ತೆ ಅದು ಬ್ರೆಡ್ ಈಗ. ಸೊ ನೋಡಿ, ಈಗ ನಾನು ಇದ್ರ ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೇನೆ. ಟರ್ನ್ ಮಾಡಿಕೊಂಡು ಆ ಕಡೆಗೂ ಸಹ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಸಹ ಚೆನ್ನಾಗಿದ್ದೇನೆ, ಟೋಸ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಇದು ರೆಡಿ ಆಗ್ತಾ ಇದೆ. ಸೊ ನೋಡಿ, ನೋಡಿದ್ರಲ್ಲ ಎಷ್ಟು ಬೇಗ ಸ್ಯಾಂಡ್ವಿಚ್ ರೆಡಿ ಆಗಿದೆ ಅಂತ. ಫಟಾಫಟ್ ಅಂತ 5 ಮಿನಿಟ್ಸಲ್ಲಿ ನಾವು ಸ್ಯಾಂಡ್ವಿಚ್ನ ಮಾಡ್ಕೊಳ್ಬೋದು. ಮಕ್ಕಳೇನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ 5 ಮಿನಿಟ್ಸಲ್ಲಿ ನಾವು ಸ್ಯಾಂಡ್ವಿಚ್ನ ರೆಡಿ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡಾಗ ಈಸಿಯಾಗಿರೋಂತಹ ಸ್ಯಾಂಡ್ವಿಚ್ನ ಮಾಡ್ಕೊಳ್ಬೋದು. ಇನ್ ಕೇಸ್ ಯಾರಾದರೂ ಮನೆಗೆ ಬಂದಾಗ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂತ ಅಂದ್ಕೊಂಡಾಗ ಅವ್ರಿಗೂ ಕೂಡ 1-5 ಮಿನಿಟ್ಸಲ್ಲಿ ಇದನ್ನು ಈ ರೆಸಿಪಿನ ನಾವು ಮಾಡ್ಬೋದು. ತುಂಬಾ ಈಸಿ ಅನಿಸುತ್ತೆ, ತುಂಬಾ ಸಿಂಪಲ್, ಬಟ್ ಮಾಡ್ಕೊಂಡು ತಿಂದಾಗ ತುಂಬಾ ಟೇಸ್ಟಿ ಅನಿಸುತ್ತೆ ಈ ಸ್ಯಾಂಡ್ವಿಚ್. ಇದನ್ನು ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.